ಇದೇ ಚೇಂಬರ್ನವರು ಆವತ್ತು ಒಂದು ಲೆಟರ್ ಕೊಟ್ಟು ಅದು ಆಗ್ದಂಗೆ ನೋಡ್ಕೊಂಡ್ರು. ಯಾಕಂದ್ರೆ ಅಲ್ಲಿ ಏನಾಗ್ಬಿಟ್ಟಿದೆ, ಕೆಲವು ಇಂಟ್ರೆಸ್ಟೆಡ್ ಪಾರ್ಟಿಗಳು ಇರೋದ್ರಿಂದ ಆ ಕನ್ನಡನ ಬೆಳೆಯಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಉದಾಹರಣೆ ನೀವೇ ನೋಡ್ಬಿಡಿ, ಈಗ 4 ಪಿಕ್ಚರ್ ರಿಲೀಸ್ ಆಯ್ತಲ್ಲ ಮೊನ್ನೆ ತಮಿಳು ತೆಲುಗು, ಏನ್ ಪರಿಸ್ಥಿತಿ ಕನ್ನಡದ್ದು? ಯಾತಕ್ಕೆ ಇದನ್ನ ಚೇಂಬರ್ನವರು ತಗೋತಾ ಇಲ್ಲ, ಇಲ್ಲ ಸರ್ಕಾರಕ್ಕೆ ಹೋಗಿ ಯಾಕೆ ಮಾತಾಡ್ತಾ ಇಲ್ಲ, ಇಲ್ಲ ಜನಗಳಿಗಾದ್ರೂ ಹೇಳ್ಬೇಕಲ್ಲ ಈ ತರ ಕನ್ನಡ ಪಿಕ್ಚರ್ನ. ಪ್ರೈಮ್ ಶೋಸ್ ಸಿಕ್ಕದೆ ಹೋಗ್ಬಿಟ್ರೆ ಕಲೆಕ್ಷನ್ಸ್ ಆಗಲ್ಲ. ಅದು ದೊಡ್ಡ ಕತೆ. ನಮಗ್ ಕೊಡೋದು ಬೆಳಿಗ್ಗೆ 7 ಗಂಟೆಗೆ ಕಲೆಕ್ಷನ್ ಆಗದಿರೋ ಟೈಮ್ಗೆ ರಾತ್ರಿ 10 ಗಂಟೆಗೆ ಕೊಡೋದ್ರು. ಎಷ್ಟೋ ಚಿತ್ರಗಳಲ್ಲಿ ತಾವು ಓದ್ತಾ ಇರ್ಬೋದು, ಕೇಳಿಸ್ತಾ ಇರ್ಬೋದು, ನಿಮ್ಗೆ ಯಾವ ತರ ಪಾಪ ಕಷ್ಟಪಟ್ಟು ಸಿನಿಮಾ ಮಾಡಿದವನ್ಗೆ ಒಂದು ಶೋಗೆ ಎಷ್ಟು ಕಷ್ಟ ಪಡಬೇಕು ಈ ಪರಭಾಷಾ ಚಿತ್ರದಲ್ಲಿ. ಈ ಪರಭಾಷಾ ಚಿತ್ರ ಇವತ್ತಿಂದಲ್ಲ, 55 ಇಸ್ವಿಯಿಂದ ನಮ್ಮ ತಂದೆ ಹುಣಸೂರು ಕೃಷ್ಣಮೂರ್ತಿಯವರು MN ಬಸವರಾಜಯ್ಯನವರು ಅವತ್ತಿನ ಚೀಫ್ ಮಿನಿಸ್ಟರ್ ಹೋಗಿದ್ದೇನೆ, ಏನಾದರೂ ಇದಕ್ಕೊಂದು ಲಾ ತನ್ನಿ ಅಂತ 60-70 ವರ್ಷದಿಂದ ನಾವು ಹೋರಾಡ್ತಾನೆ ಇದ್ದೀವಿ. ಬಟ್ ಏನೂ ಆಗಲ್ಲ. ಡೆಮಾಕ್ರಸಿ ಹೇಳ್ತಾರೆ, ನಮಗೆ ಮಾತ್ರ ಡೆಮಾಕ್ರಸಿ ಇರೋದಿಲ್ಲ. ನಮ್ಮ ಪಿಕ್ಚರ್ಗಳೆಲ್ಲೂ ಓಡೋದಕ್ಕೆ ಏನು ಕಲೆಕ್ಷನ್ ಆಗುತ್ತೆ, ಯಾವ ಇದರಲ್ಲಿ ಹಾಕ್ತಾರೆ. ಮೊನ್ನೆ ಗೊತ್ತಿರ್ಬೋದು ತಮ್ಗೆ ಆಂಧ್ರ ಪ್ರದೇಶನಲ್ಲಿ ಡಬ್ಬಿಂಗ್ ಪಿಕ್ಚರ್ಗಳನ್ನ ಬಿಡಬಾರದು ಅನ್ನೋದೇನೋ ಒಂದು ಡಿಸ್ಕಷನ್ ಮಾಡಿದ್ದಾರೆ ಅವರು. ನಮಗೆ ನಾವು ಮೊದಲಿಂದ ನೀವು ಬೆಳೀರಿ ನಮ್ಮನ್ನು ಬೆಳೆಸಿ ಅನ್ನೋದೇ ನಮ್ಮ ಸ್ಲೋಗನ್. ಅದನ್ನ ರಾಜ್ಕುಮಾರ್ ಅವರೇ ಹೇಳಿದ್ರು ಅವತ್ತು ವಿಧಾನಸಭೆ ಮುಂದೆ. ಹೌದಾ? ಗೊತ್ತಿಲ್ಲ ನನಗೆ, ಏನೋ ಡಿಸ್ಕಷನ್ ಆಯಿತು ಅಂತ ಗೊತ್ತಾಯ್ತು. ಅದೇ ಆ ಆರ್ಡರ್ಗೋಸ್ಕರ ಮಾಡಿದ್ದಾರೆ ನೋಡಿ, ಬೇರೆಯವರೆಲ್ಲ ಮಾಡ್ತಾರೆ, ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಅದಕ್ಕೆ ನಾವೀಗ CMಗೆ 2 ಶೋ ಪ್ರೈಮ್ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. 2 prime shows has to be given to ಕನ್ನಡ. ಇಲ್ಲದಿದ್ರೆ ನೀರಿಲ್ಲ, ಲೈಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಲೈಸೆನ್ಸ್ ಕೂಡ ಅವರು ಫೋರ್ಫಿಟ್ ಮಾಡಬಹುದು ಅನ್ನೋ ಒಂದು ಕಾನೂನು ಇದೆ. ಆಲ್ ಸ್ಕ್ರೀನ್ಸ್ ಇಲ್ಲ ಇಲ್ಲ, ಮಲ್ಟಿಪ್ಲೆಕ್ಸ್ಗೂ ಮಾಡಿದ್ದಾರೆ ನೀವು ಬೇಕಾದ್ರೆ ಆರ್ಡರ್ ತೆಗೆದು ನೋಡಿ, ನಾನು ನೋಡಿದ್ದೀನಿ ಆರ್ಡರ್. ಇಲ್ಲ, ಈಗ ಕಾಲ ಮಿಂಚೋಗಿದೆ.